ನಟ ಗುರುಪ್ರಸಾದ್ ಮರಣೋತ್ತರ ಪರೀಕ್ಷೆ ಮುಕ್ತಾಯ ಆಗಿರುವಂತದ್ದು ವಿಕ್ಟೋರಿಯಾ ಶವಾಗಾರದ ಬಳಿ ಪತ್ನಿ ಸುಮಿತ್ರಾ ಅವರು ಕಣ್ಣೀರನ್ನ ಹಾಕ್ತಾ ಇದ್ದಾರೆ ಸಂಜೆ ವಿಲ್ಸನ್ ಗಾರ್ಡನ್ ಚಿತಾಗಾರದಲ್ಲಿ ಅಂತ್ಯಕ್ರಿಯೆಯನ್ನ ನೆರವೇರಿಸಲಾಗುತ್ತೆ ನೇನ್ ಕೆಲವೇ ಹೊತ್ತಿನಲ್ಲಿ ಅಂತ್ಯಕ್ರಿಯೆಯನ್ನ ಕೂಡ ನೆರವೇರಿಸಲಾಗುತ್ತೆ ಅಂದ್ರೆ ಆ ಬಾಡಿ ಕಂಪ್ಲೀಟ್ ಆಗಿ ಡಿಸ್ಪೋಸ್ ಆಗ್ತಾ ಇರುವಂತ ಕಾರಣಕ್ಕೋಸ್ಕರ ಬೇಗ ಅಂತ್ಯಕ್ರಿಯೆಯನ್ನ ಕೂಡ ಮಾಡಬೇಕಾಗಿದೆ ಇನ್ನ ರಂಗನಾಯಕ ಚಿತ್ರದ ಹೀರೋಯಿನ್ ಆಗಿರುವಂತ ರಚಿತಾ ಮಹಾಲಕ್ಷ್ಮಿ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮಸ್ಕಾರ ರಚಿತಾ ಅವರೇ ನಮಸ್ಕಾರ ಹೇಗೆ ನೆನೆಸ್ಕೊಳ್ತಾ ಇದ್ದೀರಾ ನಿಮ್ಮ ಡೈರೆಕ್ಟರ್ನ ಅಳು ಬರ್ತಿದೆ ಅಷ್ಟೇ ನಂಬಕ್ ಆಗ್ತಿಲ್ಲ ಸರ್ ನನಗೆ ಇನ್ನೂ ನಂಬಕ್ ಆಗ್ತಾ ಇಲ್ಲ ಓಕೆ ಇದಾರೆ ಅವರೆಲ್ಲೋ ಇದಾರೆ ಸರಿ ಇವಾಗ ಫೋನ್ ಮಾಡ್ತಾರೆ ಇನ್ನೇನು ಕರೀತಾರೆ ಡಬ್ಬಿಂಗ್ಗೆ ಅಥವಾ ಇನ್ನೇನು ರಿಲೀಸ್ ರೆಡಿ ಇದೆ ಬನ್ನಿ ರಚಿತಾ ಅಂತ ಫೋನ್ ಮಾಡ್ತಾರೆ ಏನೋ ಅನ್ನೋ ತರ ಇದೆ ಸರ್ ಇವಾಗ ಅಪ್ರೋಚ್ ಮಾಡಿದ್ರು ಅಯ್ಯೋ ಫಸ್ಟ್ ಆಕ್ಚುಲಿ ಅವ್ರು ಕಾಲ್ ಮಾಡೇ ಕತೆ ಹೇಳಿದ್ರು ಈ ರಂಗನಾಯಕ ಮೂವಿ ಎರಡನೇ ಮೂವಿ ಆಕ್ಚುಲ್ ಆಗಿ ಹೇಳ್ಬೇಕು ಅಂದ್ರೆ ಫಸ್ಟ್ ನಾವು ಮಾಡಿದ್ದು ಎದ್ದೇಳು ಮಂಜುನಾಥ 2 ಆ ಮೂವಿ ಡಬ್ಬಿಂಗ್ ಇವಾಗ ಮುಗ್ದಿದೆ ಹೋದ್ವಾರ ನಾವು ಆ ಮೂವಿ ಡಬ್ಬಿಂಗ್ ಮುಗಿಸ್ಕೊಂಡು ಬಾಯ್ ಸರ್ ಯಾವ್ದು ಏನೇ ಇದ್ರು ಹೇಳಿ ಅಂತ ಹೇಳಿ ಒಂದ್ ವಾರ ಆಗಿದೆ ಅಷ್ಟೇ ಸಡನ್ ಆಗಿ ನ್ಯೂಸ್ ಕೇಳಿದ ತಕ್ಷಣ ತುಂಬಾನೇ ಶಾಕಿಂಗ್ ಆಗ್ತಾ ಇದೆ ನನಗಂತೂ ಹೇಗ್ ಮಾತಾಡ್ತಾ ಇದ್ರು ಕೆಲವ್ರ ಜೊತೆ ಎಲ್ಲ ಮಾತನಾಡುವಂತ ಸಂದರ್ಭದಲ್ಲಿ ಒಂದ್ಸಲ ಇದ್ದವರು ಮತ್ತೊಂದು ರೀತಿಯಲ್ಲಿ ಆ ರೀತಿಯಾದಂತ ರಿಯಾಕ್ಷನ್ ಇರ್ತಾರಲ್ಲ ಜಗಳಾಡಿರೋರು ಆಲ್ಮೋಸ್ಟ್ ಎಲ್ಲರ ಜೊತೆನೂ ಕೂಡ ಜಗಳಾಡ್ಬಿಟ್ಟಿದ್ದಾರೆ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇತ್ತು ಸರ್ ಅವರು ಶಾರ್ಟ್ ಟೆಂಪರ್ ಇದ್ರು ನಿಜ ಯಾಕಂದ್ರೆ ತೀರಾ ಯೋಚನೆ ಮಾಡೋ ವ್ಯಕ್ತಿಗೆ ಎಲ್ಲಾದ್ರೂ ಒಂದ್ ಕಡೆ ಒಂದ್ ಸ್ವಲ್ಪನಾದ್ರೂ ಆ ಒಂದು ಇದಿರುತ್ತೆ ಸೊ ಶಾರ್ಟ್ ಟೆಂಪರ್ ಇದ್ರು ಬಟ್ ಯಾವತ್ತು ನನಗನ್ಸೋ ಪ್ರಕಾರ ಶೂಟಿಂಗ್ ಅಲ್ಲಿ ನಾನು ಅದನ್ನ ನೋಡ್ಲಿಲ್ಲ ಸರ್ ಪುಟ್ಟಿ ಇದು ಡೈಲಾಗ್ ಇದು ನೀನ್ ಹೇಳು ಈ ಡೈಲಾಗ್ ಇಲ್ಲಿ ಇಲ್ಲಿಂದ ಬಂದ್ ಮಾಡ್ಬೇಕು ಈ ತರಾನೇ ಎಕ್ಸ್ಪ್ಲೇನ್ ಮಾಡೋರು ಪುಟ್ಟಿ ಕಂದ ಅನ್ನೋದನ್ನ ಬಿಟ್ರೆ ರಚಿತಾ ಅಂತ ಕೂಡ ನನ್ನ ಅವ್ರು ಬಾಯಿಂದ ಕರ್ದಿಲ್ಲ ಸೊ ಆ ತರ ಟ್ರೀಟ್ ಮಾಡೋರು ತುಂಬಾ ಕೇಳಿದೀವಿ ನಾನು ತುಂಬಾ ಜನ ಹೇಳೋದನ್ನ ಕೇಳಿದೀನಿ ಅವ್ರು ಸ್ವಲ್ಪ ಶಾರ್ಟ್ ಟೆಂಪರ್ ಅವ್ರ ತರ ಕಿರ್ಚಾಡ್ತಾರೆ ಕೂಗಾಡ್ತಾರೆ ಒಂದ್ ಸ್ವಲ್ಪ ಹಂಗೆ ಹಿಂಗೆ ಇದೆಲ್ಲ ನಿಜವಾಗ್ಲು ಈ ವ್ಯಕ್ತಿ ಬಗ್ಗೆನೇನ ಎಲ್ಲಾರು ಹೇಳಿದ್ದು ಅನ್ನೋ ತರ ಇತ್ತು ಸರ್ ನನಗ್ ವರ್ಕ್ ಮಾಡಿದ್ದು ಎರಡು ಮೂವಿ ವರ್ಕ್ ಮಾಡಿದೀನಿ ಬಟ್ ಐ ಹ್ಯಾಡ್ ಅ ವೆರಿ ಡಿಫರೆಂಟ್ ಒಪಿನಿಯನ್ ಆನ್ ಹಿಮ್ ಈ ಸಾಲ ತುಂಬಾ ಮಾಡ್ಕೊಂಡಿದ್ರಲ್ಲ ಈ ಶೂಟಿಂಗ್ ಟೈಮ್ ಅಲ್ಲೆಲ್ಲ ತುಂಬಾ ಟೆನ್ಷನ್ ಅಲ್ಲಿ ಇರ್ತಾ ಇದ್ದಿದ್ದು ಏನಾದ್ರೂ ಜಗಳಾಡ್ತಿದ್ದು ರೇಗಾಡ್ತಿದ್ದು ಆ ರೀತಿ ಟೆನ್ಷನ್ ಇರ್ತಿತ್ತು ಸರ್ ಟೆನ್ಷನ್ ಇರ್ತಿತ್ತು ಅವ್ರು ಸೈಲೆಂಟ್ ಆಗಿ ಹೋಗ್ಬಿಟ್ಟು ಕುತ್ಕೊಂಡ್ಬಿಡೋರು ಒಂದ್ ಕಡೆ ಅಷ್ಟೇ ಹೊರತು ಮಲ್ಕೊಂಡ್ಬಿಡೋರು ಒಂದ್ ನಿಮಿಷ ಬರ್ತೀನಿ ಅಂತ ಹೇಳ್ಬಿಟ್ಟು ಮಲ್ಕೊಂಡ್ಬಿಡೋರು ಹೋಗ್ಬಿಟ್ಟು ಕ್ಯಾರವನ್ ಗಳಲ್ಲಿ ನಾವು ವೇಟ್ ಮಾಡೋತಾ ಕುತ್ಕೋತಿದ್ವಿ ಸರಿ ಇವತ್ತು ಬರ್ತಾರೆ ಅವಾಗ ಬರ್ತಾರೆ ಇವಾಗ ಬರ್ತಾರೆ ಬಂದು ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ ಅಂತ ಯಾಕಂದ್ರೆ ಶೂಟಿಂಗ್ ಅನ್ನೋದು ಬೆಳಗ್ಗೆ ಸ್ಟಾರ್ಟ್ ಆದ್ರೆ ಈವ್ನಿಂಗ್ ವರ್ಗೂ ನಡೆಯುತ್ತಲ್ಲ ಬಟ್ ನಾವು ಸ್ಟಾರ್ಟ್ ಮಾಡಿದ್ರೆ ಈವ್ನಿಂಗ್ ಆಗ್ತಿತ್ತು ಸೊ ಅದೊಂದ್ ಸ್ವಲ್ಪ ಟೆನ್ಷನ್ ಇತ್ತು ಅಷ್ಟೇ ಹೊರತು ನಮ್ಗಳಿಗೆ ಅವರು ಯಾವತ್ತು ನಮ್ ಮೇಲೆ ಯಾವತ್ತು ತೋರ್ಸಿಲ್ಲ ಕ್ಯಾಮ್ರಾಮನ್ ಆಗ್ಲಿ ಅಥವಾ ಕೋ ಆಕ್ಟ್ರೆಸ್ ಆಗ್ಲಿ ಅಥವಾ ನಮ್ ಮೇಲಾಗ್ಲಿ ನನ್ಗೆ ತೋರ್ಸಿದ್ ನೆನ್ಪಿಲ್ಲ ಅವ್ರು ಅವರೇ ತಿನ್ನೋರು ಅವರೇ ನೋವು ತಿನ್ನೋರು ಅವರೇ ಟೆನ್ಷನ್ ಆಗೋರು ಹೋಗಿ ಮಲ್ಕೊಂಡು ಎದ್ ಬಂದ ತಕ್ಷಣ ಒಂದ್ ಸ್ವಲ್ಪ ಫ್ರೆಶ್ ಆಗಿ ಫೀಲ್ ಆದ ತಕ್ಷಣ ಒಂದ್ ಸೀನ್ ಶುರು ಮಾಡೋರು 10 ನಿಮಿಷ ಶೂಟ್ ಮಾಡ್ತಿದ್ದು ಪ್ಯಾಕಪ್ ಅಂದ್ಬಿಡೋರು ಈ ತರ ಆಗ್ತಾ ಇತ್ತು ಸೊ ಹಂಗಾಗಿ ಮೇಬಿ ಪ್ರೊಡಕ್ಷನ್ ಸೈಡ್ ಅಲ್ಲಿ ಒಂದ್ ಸ್ವಲ್ಪ ಪ್ರಾಬ್ಲಮ್ಸ್ ಇತ್ತು ತುಂಬಾ ಇತ್ತು ಅದು ರಂಗನಾಯಕ ಟೈಮ್ ಅಲ್ಲಂತೂ ತುಂಬಾನೇ ಪ್ರಾಬ್ಲಮ್ ಆಗ್ತಿತ್ತು ನೀವು ಲಾಸ್ಟ್ ವೀಕ್ ಅಷ್ಟೇ ಡಬ್ಬಿಂಗ್ ಮುಗಿಸಿದ್ದು ಅಂತ ಹೇಳ್ತಾ ಇದ್ರಿ ಇವ್ರು ಸಾವನ್ನಪ್ಪ 3-4 ದಿನ ಆಗಿದೆ ಅಂತಾನು ಕೂಡ ಹೇಳಲಾಗ್ತಾ ಇರುವಂತದ್ದು ಆತ್ಮಹತ್ಯೆಯನ್ನು ಮಾಡ್ಕೊಂಡು ಏನಾದ್ರೂ ಫೋನ್ ಟ್ರೈ ಮಾಡಿದ್ರ ನೀವೇನಾದ್ರೂ ಇಲ್ಲ ಸರ್ ನಾನ್ ಆಕ್ಚುಲಿ ಅವ್ರ ಫೋನ್ ಕಾಲ್ಗೋಸ್ಕರ ವೇಟ್ ಮಾಡ್ತಾ ಇದ್ದೆ ಯಾಕಂದ್ರೆ ಬ್ಯಾಲೆನ್ಸ್ ಏನಾದ್ರು ಇದ್ರೆ ನಾನ್ ಕಾಲ್ ಮಾಡ್ತೀನಿ ಅಂತ ಹೇಳಿದ್ರು ಸರ್ ಸರಿ ಬಿಡು ಅವರೇ ಕಾಲ್ ಮಾಡ್ತಾರೆ ಅನ್ಕೊಂಡು ನಾನು ಸುಮ್ಮನಿದ್ದೆ ಆಲ್ಮೋಸ್ಟ್ ಇನ್ನೇನ್ ಮುಗ್ದೋಗುತ್ತೆ ನಾನ್ ಕಾಲ್ ಮಾಡ್ತೀನಿ ಕರೆಕ್ಟ್ ಆಗಿ ಲೋಹಿತ್ ಅಶ್ವ ಸರ್ ಅವ್ರದ್ದು ಒಂದ್ ಸ್ವಲ್ಪ ಇದೆ ಅಂಡ್ ನಂದು ಒಂದ್ ಸ್ವಲ್ಪ ಇದೆ ಮುಗಿಸ್ಕೊಂಡು ನಾನ್ ನಿಮ್ಗೆ ಹೇಳ್ತೀನಿ ರಚಿತಾ ಅಂತ ಹೇಳಿದ್ರು ಜೊತೆ ಕುತ್ಕೊಂಡು ಊಟ ಮಾಡಿ ಸಿನಿಮಾ ಬಗ್ಗೆ ಫುಲ್ ಮಾತಾಡಿ ಹಿಂಗ್ ರಿಲೀಸ್ ಮಾಡೋಣ ಹಿಂಗ್ ಪ್ರಮೋಷನ್ ಮಾಡೋಣ ರಂಗನಾಯಕಲ್ಲಿ ಏನೇನೆಲ್ಲ ನನ್ ಫ್ಲಾಸಸ್ ಮಾಡಿದ್ದೆ ಅದನ್ನೆಲ್ಲದನ್ನು ನಾನು ಇದ್ರಲ್ಲಿ ಕರೆಕ್ಟ್ ಮಾಡ್ಕೊಂತೀನಿ ಎಲ್ಲದನ್ನು ನಾನು ಇದ್ರಲ್ಲಿ ಕರೆಕ್ಟ್ ಮಾಡ್ತೀನಿ ನಾನ್ ಬೇರೆ ತರ ಸಿನಿಮಾ ಮಾಡ್ತೀನಿ ನಾನೇನ್ ಅಂತ ಕೆಟ್ಟ ಡೈರೆಕ್ಟರ್ ಅಲ್ಲ ತುಂಬಾ ಚೆನ್ನಾಗಿ ತೆಗ್ದಿದೀವಿ ಮೂವಿನ ಅಂತ ತುಂಬಾ ಆಸೆ ಪಟ್ಕೊಂಡು ಈ ಮೂವಿ ಬಗ್ಗೆ ಆಸೆ ಇಟ್ಕೊಂಡಿದ್ರು ಬಟ್ ಆಲ್ ಆಫ್ ಅ ಸಡನ್ ಈ ವಿಷಯ ಕೇಳಿದಾಗ ವೆರಿ ಶಾಕಿಂಗ್ ಆತ್ಮಹತ್ಯೆ ಮಾಡ್ಕೊಳ್ಳುವಂತ ವ್ಯಕ್ತಿತ್ವ ಅಲ್ಲ ತುಂಬಾ ಗಟ್ಟಿ ಮನ್ಸವರು ಎಲ್ಲವನ್ನು ತುಂಬಾ ಗಟ್ಟಿಯಿಂದಾನೆ ಧೈರ್ಯದಿಂದ ಫೇಸ್ ಮಾಡ್ತಾ ಇದ್ರು ಅಂತಾನೆ ಎಲ್ಲರೂ ಮಾತನಾಡ್ತಾ ಇದ್ರೆ ಬಟ್ ಅಂತ ವ್ಯಕ್ತಿನೇ ಈ ರೀತಿಯಾಗಿ ಸತ್ತೋಗ್ಬಿಟ್ರಲ್ಲ ಅದೇ ಅಲ್ವಾ ಶಾಕಿಂಗ್ ಅನ್ನಿಸ್ತು
ಗೊತ್ತಿರೋದು ಸರಿ ಓಕೆ ಒಂದ್ ಸ್ವಲ್ಪ ವೀಕ್ ಮೈಂಡೆಡ್ ಆಗಿದ್ದಾರೆ ಅಂತಂದ್ರೆ ನಾವ್ ಏನಾರು ಹೇಳ್ಬೋದು. ನಾವುಗಳು ವೀಕ್ ಆಗಿದ್ರೆ ಅವ್ರು ಬಂದ್ ನಮ್ಗೆ ಸಮಾಧಾನ ಮಾಡೋರು, ಧೈರ್ಯ ತುಂಬೋರು, ಅಷ್ಟು ನಾಲೆಜಬಲ್ ಪರ್ಸನ್. ಇಂಥದ್ರ ಬಗ್ಗೆ ಅವ್ರಿಗೆ ಗೊತ್ತಿಲ್ಲ ಅನ್ನಂಗಿಲ್ಲ. ಒಂದ್ ಗಿಡದ ಬಗ್ಗೆ, ಸರಿ ಯಾವ ಗಿಡ ಸರ್ ಇದು ಅಂತಂದ್ರೆ ಆ ಗಿಡದ ಬಗ್ಗೆ ಒನ್ ಅವರ್ ಹೇಳೋರು. ಅದೇನ್ ಗೊತ್ತಾ ಈ ಗಿಡ ಅನ್ಬಿಟ್ಟು ಅದ್ರ ಬಗ್ಗೆ ಒಂದಷ್ಟು ಕತೆಗಳನ್ನ ಹೇಳೋರು. ಇಷ್ಟೊಂದೆಲ್ಲ ನಾಲೆಜ್ ಇರುವಂತ ವ್ಯಕ್ತಿ ಇವತ್ತು ನಮ್ ಮಧ್ಯ ಇಲ್ಲ. ಅದು ಈ ತರ ಒಂದು ಇದನ್ನ ಚೂಸ್ ಮಾಡ್ಕೋತಾರೆ ಅಂತ ಅಂದ್ರೆ ಅದ್ ನಂಬೋದಕ್ಕೆ ಸಾಧ್ಯನೇ ಆಗ್ತಾ. ಅವ್ರ ಪತ್ನಿ ಬೇರೆ ಗರ್ಭಿಣಿ ಆಗಿದ್ದಂತವ್ರು, ಅದ್ರ ಬಗ್ಗೆ ಏನಾದ್ರೂ ಖುಷಿ ಎಲ್ಲ ವ್ಯಕ್ತಪಡಿಸ್ತಾ ಇದ್ರ? ಮತ್ತೆ ಒಂದು 3 ವರ್ಷದ ಮಗು ಕೂಡ ಇತ್ತು ಎರಡನೇ ಪತ್ನಿಗೆ. 3 ವರ್ಷದ ಮಗು ಇದ್ದಿದ್ದು ಹೌದು. ನಾವು ಟೈಮ್ ಎದ್ದೇಳು ಮಂಜುನಾಥ 2 ಶೂಟಿಂಗ್ ಮಾಡೋ ಟೈಮ್ ನಲ್ಲಿ ನಾವು ಅಷ್ಟು ದಿನ ಏನಿತ್ತು ಸರ್, ಅದು ತುಂಬಾ ಲೋ ಬಜೆಟ್ ಅಲ್ಲಿ ಮಾಡಿದಂತ ಮೂವಿ. ಇವಾಗ ನಿಮ್ಮ ಹತ್ರ ಎಷ್ಟು ಕಾಸಿದೆ, ಅವ್ರ ಹತ್ರ ಎಷ್ಟು ಕಾಸಿದೆ, ಎಲ್ಲಾರು ಹಾಕ್ಬಿಟ್ಟು ಫ್ರೆಂಡ್ಸ್ ಎಲ್ಲ ಹಾಕ್ಬಿಟ್ಟು ಮಾಡ್ತಾರೆ ನೋಡಿ, ಆ ತರ ಒಂದು ಮೂವಿ ಮಾಡಿದ್ದೆ ಆಕ್ಚುಲಿ ಅವರು. ಆ ಟೈಮ್ ನಲ್ಲಿ ಬೇರೆ ಎಲ್ಲೂ ಅರೇಂಜ್ಮೆಂಟ್ಸ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿ ರೋಡ್ ರೋಡ್ ಎಲ್ಲೆಲ್ಲಿ ಸಿಗುತ್ತೆ ಅಲ್ಲಲ್ಲೇ ಅಲ್ಲಲ್ಲೇ ಲೊಕೇಶನ್ ಅಲ್ಲಿ ಶೂಟ್ ಮಾಡ್ತಿದ್ವಿ. ಅಷ್ಟು ದಿನ ಅವ್ರ ಮನೇಲೆ ನನಗೆ ಊಟ ಇತ್ತು ಸರ್. ಸೊ ನನಗದು ಆ ನೆನಪುಗಳಿದೆಯಲ್ಲ ನನಗೆ ಮರ್ಯಾದಕ್ಕೆ ಆಗ್ತಾ ಇಲ್ಲ. ಅವ್ರಿಗೆ ಈ ತೊಗರಿಕಾಳು ಉಪ್ಪಿಟ್ಟು ಅಂದ್ರೆ ಭಾರಿ ಇಷ್ಟ. ಏನಿಲ್ಲ ಅಂತ ಅಂದ್ರು ಅಷ್ಟೋ ದಿನ ಬರೀ ತೊಗರಿಕಾಳು ಉಪ್ಪಿಟ್ಟಲ್ಲೇ ಇದ್ ಮಾಡೋರು. ಸೊ ರೇಗಿಸ್ತಿದ್ವಿ ಅವಾಗೆಲ್ಲ, ಏನ್ ಸರ್ ಬರೀ ನಿಮ್ ಪ್ರೊಡಕ್ಷನ್ ಅಲ್ಲಿ ಬರೀ ತೊಗರಿಕಾಳು ಉಪ್ಪಿಟ್ಟೆ ಹಾಕಿಸ್ತೀರಾ ಅಂತೆಲ್ಲ ಹೇಳಿ ರೇಗಿಸ್ತಿದ್ವಿ. ಅವ್ರ ಮನೆಯವ್ರಾಗ್ಲಿ, ಆ ಪಾಪು ಆಗ್ಲಿ, ಅವ್ರ ಅಮ್ಮ ಆಗ್ಲಿ, ಆ ನೆನ್ಪುಗಳು ನಿಜವಾಗ್ಲು ಹಿಟ್ ಮಾಡ್ತಾ ಇದೆ. ಸಕ್ಕತ್ ಇಟ್ಸ್ ಹಿಟ್ಟಿಂಗ್ ಅಸ್. ಅವ್ರ ಕುಟುಂಬದವ್ರ ಜೊತೆ ಚೆನ್ನಾಗೇ ಇದ್ರ ಗುರುಪ್ರಸಾದ್? ಚೆನ್ನಾಗಿದ್ರು ಸರ್ ಅಂದ್ರೆ, ಬಟ್ ಏನಂದ್ರೆ ಮಗು ಆದ್ಮೇಲೆ ನನಗನ್ಸೋ ಪ್ರಕಾರ ಅವ್ರ ಸೆಕೆಂಡ್ ವೈಫ್ ಏನಿದಾರೆ ಅವ್ರ ಜೊತೆಲಿ ಇರ್ತಿರ್ಲಿಲ್ಲ. ಅವ್ರ ಯಾವಾಗ್ಲೂ ಅವ್ರ ಅಮ್ಮನ ಮನೇಲೆ ಇದ್ರು. ನಾನು ಯಾವಾಗ ಕೇಳಿದ್ರು ಅವ್ರ ಅಮ್ಮನ ಮನೇಲೆ ಇದ್ರು, ಅಲ್ಲಿದ್ದಾರೆ 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 ಅಂತಾನೆ ಹೇಳ್ತಾ ಇದ್ರು. ಇವಾಗ್ಲೂ ಸಹ ಅವ್ರ ಆಕ್ಚುಲಿ ಮತಿಕೆರೆಯಲ್ಲಿ ಅವ್ರ ಅಮ್ಮನ ಮನೇಲೆ ಇದ್ರು. ಹೌದು, ಅವರು ಇವಾಗ ಪ್ರೆಗ್ನೆಂಟ್ ಆಗಿದ್ರು, ಆ ಕಾರಣಕ್ಕೋಸ್ಕರ ಹೋಗಿದ್ರು ಅನ್ನುವಂಥದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇತ್ತು ನಮ್ಗೆ. ಇಲ್ಲ ಸರ್, ಮೊದ್ಲಿಂದ ನನ್ಗೆ ಯಾವಾಗ ಕೇಳಿದ್ರು, ನನ್ ಫಸ್ಟ್ ನಾವು ಶೂಟ್ ಮಾಡಿದಾಗ ಕನಕಪುರದಲ್ಲಿದ್ರು, ಆಮೇಲೆ ಮತ್ತೆ ರಾಜರಾಜೇಶ್ವರಿ ನಗರದಕ್ಕೆ ಚೇಂಜ್ ಆಗಿದ್ರು ಮನೆ, ಆಮೇಲೆ ಮತ್ತೆ ಅಲ್ಲಿಂದ ಇವಾಗ ನೆಲಮಂಗಲದಲ್ಲಿರೋ ಇದ್ರಲ್ಲಿ ಚೇಂಜ್ ಆಗಿದ್ದಾರೆ. ಸೊ ಆಲ್ಮೋಸ್ಟ್ ಇಷ್ಟ ಈ ತರ ಚೇಂಜಸ್ ಆಗ್ತಾನೆ ಇತ್ತು ಸರ್. ಈ ರಂಗನಾಯಕ ಚಿತ್ರ ಫ್ಲಾಪ್ ಆಯ್ತು, ಅದರಲ್ಲಿ ದೊಡ್ಡ ಮಟ್ಟದಲ್ಲಿ ಅವ್ರಿಗೆ ಲಾಸ್ ಆಯ್ತು, ಆ ಕಾರಣಕ್ಕೋಸ್ಕರನೇ ಅವರು ಇಷ್ಟೆಲ್ಲ ತುಂಬಾ ಜರ್ಜರಿತರಾಗಿದ್ರು, ಆತ್ಮಹತ್ಯೆಗೆ ಅಲ್ಲಿ ಮಾಡ್ಕೊಂಡಿದ್ದಂತ ಸಾಲನೇ ಪ್ರಮುಖ ಕಾರಣ ಅಂತಾನು ಕೂಡ ಎಲ್ಲ ಹೇಳಲಾಗ್ತಾ ಇತ್ತು ಇವಾಗ. ಇಲ್ಲ ಸರ್, ನನಗ ಅನ್ಸೋ ಪ್ರಕಾರ ರಂಗನಾಯಕದಲ್ಲಿ ಲಾಸ್ ಅಂತ ಆಗಿದ್ರೆ ಅದು ಬರೀ ಪ್ರೊಡ್ಯೂಸರ್ಗೆ ಸರ್. ಆಕ್ಟ್ ಮಾಡಿದವ್ರಿಗಾಗ್ಲಿ ಅಥವಾ ಸರ್ಗಾಗ್ಲಿ ಅದರಿಂದ ಲಾಸ್ ಅಂತೂ ಖಂಡಿತ ಆಗ್ಲಿಲ್ಲ. ಆದ್ರೆ ಖಂಡಿತ ಬೇಜಾರು ಅಂತೂ ಆಗಿತ್ತು, ಯಾಕಂದ್ರೆ ಅವ್ರ ಎಕ್ಸ್ಪೆಕ್ಟೇಷನ್ಸ್, ಆಡಿಯನ್ಸ್ ಎಕ್ಸ್ಪೆಕ್ಟೇಷನ್ಸ್ ಗೆ ನಾನು ಒಂದ್ ಸಿನಿಮಾ ಕೊಟ್ಟಕ್ ಆಗ್ಲಿಲ್ವಲ್ಲ ಅನ್ನೋ ಬೇಜಾರು ಖಂಡಿತ ಇತ್ತು. ಅದ್ರ ಬಗ್ಗೆ ಹೇಳೋರು ಇಲ್ಲ ಅಂತ ಏನ್ ಕೆಟ್ಟದಾಗ ಏನ್ ಮಾಡಿಲ್ಲ ರೀ, ನಾವು ಸಿನಿಮಾನ ಈ ಸಿನಿಮಾದಲ್ಲಿ ತೋರ್ಸೋಣ ರೀ ನಾವೇನು ಅಂತ ಅಂತ ಹೇಳ್ಬಿಟ್ಟು ತುಂಬಾ ವರ್ಕ್ ಮಾಡ್ತಿದ್ರು. ಹಗಲು ರಾತ್ರಿ ಅನ್ನೋದನ್ನ ನೋಡದೆ ವರ್ಕ್ ಮಾಡ್ತಾ ಇದ್ರು. ಬಟ್ ಆಲ್ ಆಫ್ ಅ ಸಡನ್ ಅವ್ರಿಗೆ ಏನ್ ಅನ್ನಿಸ್ತು, ಏನಾಯ್ತು ಅವ್ರಿಗೆ ಅನ್ನೋದು ನನಗೆ ಅರ್ಥ ಆಗ್ತಾ ಇಲ್ಲ. ಎಸ್ಪೆಷಲಿ ಅದು ಫೋಟೋ ನೋಡಿ ನನ್ನ ಕೈ ತಡ್ಕೊಳಕ್ಕೆ ಆಗ್ಲಿಲ್ಲ ಸರ್. ಧನ್ಯವಾದ ರಚಿತ.